ಟೋಟಲ್ ನ್ಯೂಸ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಕೊಡಗು ಹಾಗೂ ಕೇರಳ ನೆರೆ ಸಂತ್ರಸ್ತರಿಗೆ ನೆರವು. ಸಚಿವ ಸ್ಥಾನ ಸಿಗದೆ ಇರುವುದಕ್ಕೆ ಶಾಸಕ ಎಂಬಿ ಪಾಟೀಲ್ ಅಸಮಾಧಾನ. ಮಾಜಿ ಸಚಿವ ನೇತೃತ್ವದಲ್ಲಿ ನಗರದ ಚಿಕ್ಕಮಾನಿಕೇತನ ಕಲ್ಯಾಣ ಮಂಟಪದ ಬಳಿ ಕೇರಳ ಹಾಗೂ ಕೊಡಗಿನಲ್ಲಿ ನೆರೆ ಸಂತ್ರಸ್ತರಿಗೆ ಸುಮಾರು 5 ಲಕ್ಷ ವೆಚ್ಚದ ಆಹಾರ ಸಾಮಗ್ರಿಗಳು, ಪಾತ್ರೆ ಬಟ್ಟೆ, ಬೆಡ್ಶೀಟ್ಗಳು ಹಾಗೂ ಅಗತ್ಯ ವಸ್ತುಗಳನ್ನು ರವಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಂಕೆ ಸೋಮಶೇಖರ್ ಅವರು, ಕೇರಳ ಹಾಗೂ ಕೊಡಗಿನಲ್ಲಿ ಹಿಂದೆಂದು ನೋಡದಂತಹ ಪ್ರವಾಹ ಎದುರಾಗಿದ್ದರಿಂದ ಸಂತ್ರಸ್ತರಿಗೆ ನೆರವಿಗೆ ಮೂಲಭೂತ ವಸ್ತುಗಳನ್ನು ನೀಡಲಾಗುತ್ತಿದೆ. ನೇರವಾಗಿ ಸಂತ್ರಸ್ತರ ಮನೆ ಬಾಗಿಲಿಗೆ ತೆರಳಿ ಅಗತ್ಯ ವಸ್ತುಗಳನ್ನು ನೀಡಲಾಗುತ್ತದೆ. ಮತ್ತೆ ಕೊಡಗನ್ನು ಕಟ್ಟಲು ಸಾರ್ವಜನಿಕರು ಕೈ ಜೋಡಿಸಬೇಕು ಎಂದು ಹೇಳಿದರು. ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಶಾಸಕ ಎಂಬಿ ಪಾಟೀಲ್ ಅಸಮಾಧಾನ. ಕಳೆದ ಬಾರಿ ಸಚಿವನಾಗಿದ್ದಾಗ ಉತ್ತಮ ಕೆಲಸ ಮಾಡಿದ್ದೆ, ಹೀಗಾಗಿ ಈ ಬಾರಿಯೂ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದೆ. ಆದರೆ ಸಚಿವ ಸ್ಥಾನ ಸಿಗದೇ ಇರುವುದು ನೋವು ತಂದಿದೆ ಎಂದು ಶಾಸಕ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬಾದಾಮಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಾಗಲಕೋಟೆ ವಿಜಯಪುರ ಪರಿಷತ್ ಚುನಾವಣೆ ವಿಚಾರದಲ್ಲಿ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿಲ್ಲ. ಕಳೆದ ಬಾರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು. ಇದರಿಂದ ಬಿಜೆಪಿ ಸೋಲಿಸಲು ಯತ್ನಾಳ್ ಅವರಿಗೆ ಬೆಂಬಲ ನೀಡಿದ್ದು ನಿಜ ಎಂದರು. ಇನ್ನು ಬಾಗಲಕೋಟೆ ವಿಜಯಪುರ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳನ್ನು ನೋಡಿ, ಎಂಎಲ್ಸಿ ಟಿಕೆಟ್ ನೀಡಿದ್ದಾರೆ. ಶೇಕಡ 65% ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ನವರಿದ್ದಾರೆ. ಜೆಡಿಎಸ್ನವರು ಕೂಡ ನಮಗೆ ಬೆಂಬಲ ನೀಡಿದ್ದಾರೆ ಎಂದು ತಿಳಿಸಿದರು. ಮಾಜಿ ಸಚಿವ ಬಾಬುರಾಯ್ ಚಿಂಚನಸೂರ್ ಬಿಜೆಪಿಗೆ ಸೇರ್ಪಡೆ. ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಬಿಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಮಾಜಿ ಸಚಿವರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಆದ ಬಾಬುರಾವ್ ಚಿಂಚನಸೂರ್ ಮತ್ತು ಶ್ರೀಮತಿ ಅಮರೇಶ್ವರಿ ಚಿಂಚನಸೂರ್ ಅವರು ಬಿಜೆಪಿಗೆ ಸೇರ್ಪಡೆಯಾದರು. ಕೇಂದ್ರ ಸಚಿವೆ ಸಾಧ್ವಿ ನಿರಂಜನ್ ಜ್ಯೋತಿ, ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಮಾಜಿ ಸಚಿವ ಮಾಲಿಂಗಯ್ಯ, ಡಿಎಸ್ ವೀರಯ್ಯ ಅವರು ಉಪಸ್ಥಿತರಿದ್ದರು. ಮೈಸೂರು ನಗರ ಪಾಲಿಕೆ ಚುನಾವಣೆಗೆ ಮನೆ ಮನೆಗೆ ತೆರಳಿ ಪ್ರಚಾರ. ಮೈಸೂರು ನಗರ ಪಾಲಿಕೆ ಚುನಾವಣೆ ಸಮೀಪಿಸುತ್ತಿದ್ದು ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆಯಿಂದಿನಿಂದ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಲು ಅಭ್ಯರ್ಥಿಗಳು ಗೆಲುವಿನ ಕಸರತ್ತು ನಡೆಸುತ್ತಿದ್ದಾರೆ. ಹೌದು, ಇಂದು ಮೈಸೂರು ನಗರ ಪಾಲಿಕೆ ಚುನಾವಣೆಗೆ ಬಹಿರಂಗ ಪ್ರಚಾರ 7 ಗಂಟೆಗೆ ಅಂತ್ಯಗೊಂಡಿದ್ದು, ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಅಭ್ಯರ್ಥಿಗಳ ಗೆಲುವಿಗೆ ಕೊನೆಯ ಕ್ಷಣದ ಕಸರತ್ತು ನಡೆಸಿದ್ದಾರೆ. ಮೈಸೂರು ನಗರ ಪಾಲಿಕೆಯಲ್ಲಿ 65 ವಾರ್ಡ್ಗಳಿವೆ. ಕಾಂಗ್ರೆಸ್ 65, ಬಿಜೆಪಿ 62, ಜೆಡಿಎಸ್ 62 ಸ್ಥಾನಗಳಿಗೆ ಸ್ಪರ್ಧಿಸಿವೆ. ವಿಧಾನಸೌಧದಲ್ಲಿ ದೋಸ್ತಿಯಾಗಿರುವ ಜೆಡಿಎಸ್ ಕಾಂಗ್ರೆಸ್ ಪಾಲಿಕೆ ಚುನಾವಣೆಯಲ್ಲಿ ಪರಸ್ಪರ ವಿರುದ್ಧ ಕದನಕ್ಕೆ ಇಳಿದಿವೆ. ದಯವಿಟ್ಟು
ಎಲ್ಲಾರ್ಗು ನೀವೇ ಹೇಳ್ಬೇಕು ನಿಮ್ ಕೈಲಿ ಇರೋದೆಲ್ಲ ಬಿಡಪ್ಪ ದಯವಿಟ್ಟು ಬಿಡಪ್ಪ ಸಿದ್ದರಾಮಯ್ಯ ಸಿಎಂ ಆಗಬಾರದಂತೇನಿಲ್ಲ, ಆದರೆ ಈಗ ಆಗಲ್ಲ. ಡಿಕೆಸಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬಾರದು ಅಂತೇನಿಲ್ಲ, ಅವಸರದಲ್ಲಿ ಆಗುವುದಿಲ್ಲ ಎಂದು ಸಚಿವ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗ ಮೈತ್ರಿ ಸರ್ಕಾರ ಇದೆ, ಅಧಿಕಾರಕ್ಕೆ ಬಂದು 3 ತಿಂಗಳು ಮಾತ್ರ ಆಗಿದೆ, ಇನ್ನು 4 ವರ್ಷ 9 ತಿಂಗಳು ಕುಮಾರಸ್ವಾಮಿ ಅವರು ಅಧಿಕಾರ ನಡೆಸಲಿದ್ದಾರೆ, ಆ ಬಳಿಕ ಯಾರು ಬೇಕಾದರೂ ಸಿಎಂ ಆಗಬಹುದು ಎಂದರು. ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಭಾರಿ ಚರ್ಚೆಗೆ ಕಾರಣವಾದ ಬಳಿಕ ಅವರು ಸ್ಪಷ್ಟೀಕರಣವನ್ನು ನೀಡಿ, ನಾನು ಈಗ ಸಿಎಂ ಆಗುತ್ತೇನೆ ಅಂದಿದ್ದಲ್ಲ, ಮುಂದೆ ಜನ ಆಶೀರ್ವಾದ ನೀಡಿದರೆ ಸಿಎಂ ಆಗುತ್ತೇನೆ ಎಂದು ಹೇಳಿದ್ದಾರೆ. ಅಭಿವೃದ್ಧಿ ಮಾಡುವುದನ್ನು ಇವರಿಂದ ಹೇಳಿಸಿಕೊಳ್ಳಬೇಕಿಲ್ಲ. ನಿರಂಜನ್ ಕುಮಾರ್ ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಕಳೆದ ಶುಕ್ರವಾರ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾಡಿದ ಆರೋಪಗಳಿಗೆ ಪ್ರತಿಕ್ರಿಯಿಸಲು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್, ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿಲ್ಲ, ನಾವು ಗೆದ್ದು ಕೇವಲ 3 ತಿಂಗಳಾಗಿದೆ, ನಮಗೆ ಇನ್ನೂ 4.5 ವರ್ಷ ಅಧಿಕಾರಾವಧಿ ಇದೆ. ಆ ಸಂದರ್ಭದಲ್ಲಿ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಿ, ಅಷ್ಟಕ್ಕೂ ನಾವು ಅಭಿವೃದ್ಧಿ ಮಾಡುವ ವಿಚಾರ ಜನರಿಗೆ ತಿಳಿಸಬೇಕು, ಇವರಿಗೇಕೆ ತಿಳಿಸಬೇಕು? ರಾಜ್ಯದಲ್ಲಿ ಇವರದೇ ಪಕ್ಷ ಸಮ್ಮಿಶ್ರ ಮಾಡಿಕೊಂಡಿದೆ, ರಾಜ್ಯ ಸರ್ಕಾರವೇ ಜನರಿಗೆ 100 ದಿನದಲ್ಲಿ ಯಾವುದೇ ಯೋಜನೆ ಜಾರಿಗೆ ತರಲು ಆಗಿಲ್ಲ, ಅಂತಹದರಲ್ಲಿ 3 ತಿಂಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಹೇಗೆ ಸಾಧ್ಯ? ನಾವು ಆಯ್ಕೆಯಾದ ನಂತರ ಮೊದಲ ಅಧಿವೇಶನದಲ್ಲಿಯೇ ಅನೇಕ ವಿಚಾರ ಪ್ರಸ್ತಾಪಿಸಿದ್ದೇವೆ. ಕಾಡು ಹಂದಿಗಳಿಂದ ಬೆಳೆ ನಷ್ಟವಾಗುತ್ತದೆ, ಆದರೆ ರೈತರಿಗೆ ಯಾವುದೇ ಪರಿಹಾರ ನೀಡುತ್ತಿಲ್ಲ. ಇಂತಹ ದಾಳಿಯಿಂದ ಗಾಯವಾದ ರೈತರಿಗೆ ಮತ್ತು ಬೆಳೆ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಮಾತನಾಡಿದ್ದೇನೆ. ನಮ್ಮ ತಾಲೂಕಿನಲ್ಲಿ ಪೂರ್ವ ತಯಾರಿ ಇಲ್ಲದೆ ನಿರ್ಮಾಣವಾದ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಚಾಮರಾಜನಗರ ರಸ್ತೆಯ ಜೋಡಿ ರಸ್ತೆ ಇನ್ನೂ ನಿರ್ಮಾಣವಾಗಿಲ್ಲ. ಇತ್ತ ತಾಯಿ ಮಕ್ಕಳ ಆಸ್ಪತ್ರೆ ಸಿಬ್ಬಂದಿಗಳ ಕೊರತೆಯಿಂದ ಸರಿಯಾದ ಕಾರ್ಯ ನಿರ್ವಹಿಸುತ್ತಿಲ್ಲ. ಜೋಡಿ ರಸ್ತೆ ನಿರ್ಮಾಣಕ್ಕೆ ಯುಜಿಡಿ ಬಗ್ಗೆ ಗಮನ ನೀಡದೆ ಕೈ ಹಾಕಿದ್ದು ವಿಳಂಬವಾಗಿದೆ. ಪುರಸಭೆಯಿಂದ 40 ಲಕ್ಷ ನೀಡಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲು ಮುಂದಾಗಿದ್ದೇನೆ ಎಂದರು. ಇವಾಗ ಯಾವುದೋ ಸರ್ಕಾರದಿಂದ ಅನುಮೋದನೆ ಆಗಿದೆ, ಅವತ್ತು ಇವತ್ತು ಶಿಷ್ಟಾಚಾರದ ಪ್ರಕಾರ ಅದು ಶಾಸಕರಿಗೆ ತಪ್ಪು. ನಮ್ಮ ಸಂವಿಧಾನ ಶಾಸಕರಿಗೆ ಅದರ ಪ್ರತಿಯೊಂದು ನಮ್ಮ ತಾಲೂಕು ಏನೇ ಇಲ್ಲ, ಇವತ್ತು ಅವ್ರ ಮುಖಾಂತರ ಸರ್ಕಾರವನ್ನು ಅವ್ರ ಮುಖಾಂತರ ಜನರಲ್ಲಿ ತಿಳಿಸಬೇಕು, ಅಭಿವೃದ್ಧಿ ಆಗಬೇಕು ಅಂತ ಸರ್ಕಾರ ಒಂದು ನೀತಿ ನಿಯಮಗಳನ್ನು ಹೋಗ್ತಿದೆ. ಆ ನೀತಿ ನಿಯಮಗಳಲ್ಲಿ ಶಾಸಕರೇ ಪ್ರತಿಯೊಂದಕ್ಕೂ ಅಧ್ಯಯಿಸುತ್ತಾರೆ. ಶಿಷ್ಟಾಚಾರದ ಪ್ರಕಾರ ಬುದ್ಧಿಜ್ಞೆ ಮಾಡಬೇಕು. ಬುದ್ಧಿಜ್ಞೆ ಮಾಡಬೇಡಿ ಅಂತಾರೆ, ಅವ್ರಿಗೆ ನಕ್ಕಿದೆ ಅನ್ನಕ್ಕೆ ಅವ್ರು ಯಾವ ಅನ್ನಕ್ಕೆ ಏನ್ ಕೂಡಾಗಿ ಮಾಡಿದ್ರೆ ನಲ್ಪ ತೋರ್ತದ? ಈಗ ನಾವೇ ಸಣ್ಣದಾರೆ, ನಾವೇ ಕೈ ಮಳೆ ತೊಗೊಂಡಿದ್ದೇವ, ಬಂದದ ಎಲ್ಲ ತಡೀಲಿ ನೋಡಿಬಿಟ್ಟು ನಮ್ದು ಚಾಲೆಂಜ್ ಎಲ್ಲ ಬಂದ್ ತಡೀಲಿ, ನಾವು ಅದಕ್ಕೆ ಕೊಟ್ಟು ಕೊಟ್ಟಿವಂತೆ. ಈಗ ಅವ್ರೆ ಕಳಿಸಿದ ಸಮಯದ ಈ 30 ವರ್ಷ ಕೂಡಾಗಿ ಮಾಡಿ ಸಾಕಿದ್ರು, ಇಲ್ಲೂ ಮಾಡಬೇಕು ಕೂಡಾಗಿದ್ಯಾ? ಇಲ್ಲೂ ನಲ್ಪ ತೋರಿಸ್ಬೇಕಾದ್ರು
ಶಾಸಕರನ್ನ ಒಟಕ್ ಮಾಡಕ್ಕ ಕೆಲಸ ಏನಾದ್ರು ಮಾಡಿದ್ರೆ ಖಂಡಿತ ಇಡೀ ನಮ್ಮ ತಾಲೂಕು ಇವತ್ತೇ ನಾವು ಭಾಜಪ ಕಾರ್ಯಕರ್ತರು ಇದೀವಿ. ಅವ್ರು ನಾಲ್ಕು ಪಟ್ಟು ಪ್ರತಿಭಟನೆ ಮಾಡಿದ್ರೆ ಅವ್ರು ಪ್ರತಿಭಟನೆ ಅವನು ಬಂದು ತಡೆಯಲು ಪಡೆಯಲು ಮಾಡಿದ್ರೆ ಅವ್ರು ನಾಲ್ಕು ಪಟ್ಟು ಮಾಡಿದ್ರು ಪಡೆಯಿದ್ವಿ. ಇದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ರಿ, ದಯವಿಟ್ಟು 5 ವರ್ಷ ಅವ್ರಿಗೆ ಕೆಲಸ ಮಾಡಕ್ಕೆ ಸ್ತ್ರೀ ಕುಡಿಯೋರ್ಗೆ ಆಮೇಲೆ 4 ವರ್ಷದಿಂದ ಬಂದು ಏನ್ ಮಾಡಿದ್ರೆ ಏನ್ ಮಾಡಿದ್ರೆ ಅಂತ ಕೇಳಿ ಕೂಸಿ ಕುಂಡಿಸ್ಬಿಟ್ಟು ನಡಿ ನಡಿ ಅಂತ ಕೂಸೇ ಕಳೆದು ಹಿರಿಯೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ. ಹಿರಿಯೂರು ನಗರದ ವಾಣಿ ಸಕ್ಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಜೆಸಿ ವೆಂಕಟೇಶಯ್ಯ, ನಗರಸಭೆ ಸದಸ್ಯ ಪ್ರೇಮ್ ಕುಮಾರ್, ಜಿಟಿ ಶ್ರೀನಿವಾಸ್, ಪ್ರಾಂಶುಪಾಲ ಡಾಕ್ಟರ್ ಡಿ ಧರಣೇಂದ್ರಯ್ಯ, ಜಂಟಿ ನಿರ್ದೇಶಕ ಪ್ರಸಾದ್, ಡಿವೈಎಸ್ಪಿ ವೆಂಕಟಪ್ಪ ನಾಯಕ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಬಹಳ ಆಂತರಿಕವಾಗಿ ಬೆಳೆಸ್ತಕ್ಕಂತ ಅವರು ಈ ಮಾತು ನಿಜಕ್ಕೂ ಇಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಓದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ, ಓದುವ ಅಭ್ಯಾಸವನ್ನ ಬೆಳೆಸಿಕೊಳ್ಳಿ. ಖಂಡಿತ ನಮಗೆ ಬಹಳ ನೋವಾಗ್ತದೆ, ನಾವು ಬಸ್ಸುಗಳಲ್ಲಿ ಬರುವಂತ ಸಂದರ್ಭದಲ್ಲಿ ಸೈಕಲ್. ಕೊಡಗು ಸಂತ್ರಸ್ತರಿಗೆ ಕೇಂದ್ರ ಸರ್ಕಾರದ ನೆರವು ಸಾಲದು, ಎಚ್ಡಿ ದೇವೇಗೌಡ. ಕೊಡಗು ಜಿಲ್ಲೆಯ ನೆರೆ ಸಂತ್ರಸ್ತರಿಗೆ ಪರಿಹಾರ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಪ್ರಕಟಿಸಿದ 500 ಕೋಟಿ ರೂ ಯಾತಕ್ಕೂ ಸಾಲದು ಎಂದು ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ. ಮಂತ್ರಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊಡಗಿನ ನೆರೆಯಿಂದ 8,000 ಕೋಟಿ ಮೊತ್ತದ ಆಸ್ತಿ ಬೆಳೆ ನಷ್ಟ ಸಂಭವಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿದ ಮೊತ್ತ ಸಾಲದು. ರಾಜ್ಯ ಸರ್ಕಾರ ಎಲ್ಲಾ ರೀತಿಯಿಂದ ನೆರೆ ಸಂತ್ರಸ್ತರ ಬದುಕು ಯಥಾಸ್ಥಿತಿಗೆ ತರಲು ಅಗತ್ಯವಿರುವ ಕೆಲಸ ಮಾಡುತ್ತಿದೆ ಎಂದರು. ರಾಜ್ಯದಲ್ಲಿ ಬರ ನೀಗಬೇಕು, ಅತಿವೃಷ್ಟಿಯಿಂದ ಸಂಕಷ್ಟಕ್ಕೆ ಸಿಲುಕಿರುವ ಸಂತ್ರಸ್ತರ ಬದುಕು ಯಥಾಸ್ಥಿತಿಗೆ ಮರಳಬೇಕು. ನಮ್ಮನ್ನು ಆರೋಗ್ಯದಿಂದಿರಿಸುವಂತೆ ಶ್ರೀ ರಾಘವೇಂದ್ರರಲ್ಲಿ ಬೇಡಿಕೊಳ್ಳುವೆ. ಮುಂದಿನ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಯಾವುದೇ ನಿರ್ಧಾರ ಕೈಗೊಂಡಿಲ್ಲ, ಪಕ್ಷ ಬಯಸಿದರೆ ಸ್ಪರ್ಧಿಸುವೆ ಎಂದರು. ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.